आयुष स्नेहितरे एल्लरिगू नमस्कार वेलकम बैक टू माय चैनल निर्मला कन्नड लॉग्स फ्रेंड्स एल्लरू आरामागिद्दीर अंत अंदुकोंड्रु इवत्तिन लॉगन स्टार्ट माडकत्तीनि नोड्रि नानू आरामादीनि नावेल्लरू आरामागिद्दीवि फ्रेंड्स इवत्तु खुशी विषय इन्नु स्वल्प दिनदल्लि नन्न 500 सब्सक्राइबर्स न रीच आग्तीनि 500 सब्सक्राइबर्स न नानु होंदिद्दीनि अंत हेळक खुशी पडतीनि ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಇವತ್ತು ಟೈಮಿಗ ಮಧ್ಯಾಹ್ನ 1:30 ಆಗಿತ್ತು ನೋಡ್ರಿ ಇವತ್ತು ಸೋ ಹಾಗಾಗಿ ಇವತ್ತು ಈಗ ಲಾಗ್ನ ಸ್ಟಾರ್ಟ್ ಮಾಡಕತ್ತಿದ್ದೆ ನೋಡ್ರಿ ಸ್ನೇಹಿತರೆ ಎಲ್ಲರೂ ನನ್ನ ವಿಡಿಯೋನ ಲೈಕ್ ಮಾಡ್ರಿ ಇಷ್ಟ ಆದರೆ ಮತ್ತೆ ಪ್ಲೀಸ್ ಹೊಸದಾಗಿ ನೋಡೋ ನನ್ನ ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ಹೇಳ್ತಿದ್ದೀನಿ ಅಂತಂತ ನೋಡೋಣ ಅಂತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ತರಹದ ರೆಸಿಪಿ ಇಲ್ಲ ಡೈಲಿ ಲಾಗ್ ಇಲ್ಲ ಡೈಲಿ ಲೈಫ್ ಸ್ಟೈಲ್ ಇಲ್ಲ ಸ್ನೇಹಿತರೆ ಇವತ್ತು ಒಡಪುಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇವು ನಾವು ಬಾಲ್ಯದಲ್ಲಿ ಇದ್ದಾಗ ಇಂತ ಒಗಟುಗಳನ್ನು ಕೇಳ್ತಾ ಇದ್ವಿ ನಮ್ಮ ಅಜ್ಜಿ ತಾತ ಅವರಿಂದ ನಮ್ಮ ಅಪ್ಪ ಅಮ್ಮನ ಬಾಯಿಂದ ಮತ್ತೆ ಊರಾಗ ದೊಡ್ಡ ದೊಡ್ಡವರು ಇರ್ತಿದ್ರಲ್ಲ ಸ್ನೇಹಿತರೆ ಹಳೆ ಕಾಲದ ಮಂದಿ ಅಂತವ್ರ ಬಾಯಲ್ಲಿ ಇವು ಒಂಥರ ನುಡಿಮುತ್ತುಗಳು ಇದ್ದಂಗ ಸೊ ಇವು ಒಂಥರ ನಮಗೆ ಉತ್ತರ ಕರ್ನಾಟಕದ ಸೈಡ್ ಆಗಲಿ ಅಥವಾ ಇಡೀ ಕರ್ನಾಟಕದಲ್ಲಾಗಲಿ ಒಂಥರ ಎಲ್ಲರೂ ಮಾತಾಡೋಣಾಡುವಂಥ ಒಂದು ಒಡಪುಗಳಿವು ನಾವು ಸಣ್ಣರಿದ್ದಾಗ ಸ್ಕೂಲಲ್ಲಾಗಲಿ ಇಲ್ಲ ಅಂದರೆ ಯಾರಾದರೂ ದೊಡ್ಡವರು ಬಂದು ಕೇಳುವಾಗ ಇಂಥ ಮಾತುಗಳನ್ನು ಹೇಳ್ತಾ ಇದ್ರು ಒಗಟುಗಳ ರೂಪದಲ್ಲಿ ಕೇಳ್ತಾ ಇದ್ರು ಅಂದರೆ ಒಗಟುಗಳು ಅಂದರೆ ಒಂಥರ ಪ್ರಶ್ನೆ ಥರ ಇರ್ತಿದ್ವು ನಾವು ಉತ್ತರ ಹೇಳಬೇಕಾಗಿತ್ತು ಸೊ ಹಾಗಾಗಿ ನಾನೇ ಇವತ್ತು ಒಂದು ಹೊಸದಾಗಿ ಹೊಸ ಒಂದು ಹೊಸದಾದಂಥ ಒಂದು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇದಕ್ಕೆ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ಬನ್ನಿರಿ ಈಗ ಒಂದೊಂದಾಗಿ ಹೇಳ್ತೀನಿ ಅವಕ್ಕೂ ಉತ್ತರನೇ ಹೇಳ್ಕೊತಾ ಹೋಗ್ತೀನಿ ಸ್ನೇಹಿತರೆ ಯಾಕಂದರೆ ನಿಮ್ಮ ತಲೆಯಲ್ಲಿ ಹುಳ ಬಿಡುವಂಥ ಕೆಲಸ ಮಾಡೋಂಗಿಲ್ಲ ಉತ್ತರನೇ ಹೇಳ್ಕೊತಾ ಹೋಗ್ತೀನಿ ಇನ್ನೊಂದು ಟೈಮ್ ಮಾಡಿದರೆ ಪ್ರಶ್ನೆ ಅಷ್ಟೇ ಹೇಳ್ತೀನಿ ಸೊ ಹಾಗಾಗಿ ಉತ್ತರ ಮತ್ತು ಪ್ರಶ್ನೆ ಎರಡು ಪ್ರಶ್ನೆ ಮತ್ತು ಉತ್ತರ ಎರಡು ಹೇಳ್ಕೊತಾನೆ ಹೋಗ್ತೀನಿ ಹಂಗಾದ್ರೆ ನಿಮ್ಗೆ ಕೇಳಿದ ತಕ್ಷಣ ಹೌದಲ್ಲಪ್ಪ ಹೌದಪ್ಪ ಇದು ಆನ್ಸರ್ ಹೌದಲ್ಲಪ್ಪ ನನಗೆ ಗೊತ್ತಿರಲಿಲ್ಲಪ್ಪ ಅನ್ನೋ ಥರ ಆಗುತ್ತೆ ನೋಡ್ರಿ ಸೊ ಹೇಳ್ಕೊತಾ ಹೋಗ್ತೀನಿ ರೀ ಒಂದೊಂದಾಗಿ ಬರ್ರಿ ಈಗ ಬನ್ನಿ ಸ್ನೇಹಿತರೆ ಒಂದೊಂದಾಗಿ ಸ್ಟಾರ್ಟ್ ಮಾಡ್ಕೊತಾ ಹೋಗ್ತೀನಿ ಒಂದು ಎರಡು ಮೂರು ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಹೇಳ್ರಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ ಈಗ ಒಂದೇದ್ದು ಬರ್ರಿ ಹೊಟ್ಟೆ ಪುಟ್ಟಗೆ ಜುಟ್ಟು ನೆಟ್ಟಗೆ ಹೇಳ್ತಿರಲ್ಲ ಸ್ನೇಹಿತರೆ ಹೇಳ್ರಿ ಹೊಟ್ಟೆ ಪುಟ್ಟಗೆ ಜುಟ್ಟ ನೆಟ್ಟಗೆ ಈ ಥರ ನೆಟ್ಟಗೆ ಇರುತ್ತ ಏನು ಹೇಳ್ರಿ ಸ್ನೇಹಿತರೆ ನೋಡೋಣಂತ ಗೊತ್ತಿಲ್ಲ ಸ್ನೇಹಿತರೆ ಗೊತ್ತಿದ್ದವರು ಕಮೆಂಟ್ ಮಾಡಿರಿ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ ಉತ್ತರ ತೆಂಗಿನಕಾಯಿ ನೋಡ್ರಿ ಸ್ನೇಹಿತರೆ ಹೊಟ್ಟೆ ಪುಟ್ಟದಾಗಿರ್ತೈತಲ್ಲ ಜುಟ್ಟ ಅದ್ರ ಮೇಗಿಲ್ದು ಜುಟ್ಟ ನೆಟ್ ಅದು ತೆಂಗಿನಕಾಯಿ ಜುಬ್ರ ಮೇಲೆ ಇರ್ತೈತಲ್ಲ ಸ್ನೇಹಿತರೆ ಅದಕ್ಕೆ ಜುಟ್ಟ ನೆಟ್ಟಗೆ ಅಂತ ಹೇಳ್ತಾ ಇದ್ದೀವಿ ಸೊ ಕರೆಕ್ಟ್ ಅಲ್ವಾ ಸ್ನೇಹಿತರೆ ಆನ್ಸರ್ ನನ್ನಷ್ಟಕ್ಕೆ ನಾನು ಕರೆಕ್ಟ್ ಅಂತ ಅಂದ್ಕೊಂಡಿದ್ದೀನಿ ನೀವು ಕರೆಕ್ಟ್ ಅಂತ ಅಂದ್ಕೊಂಡಿರ್ಬೋದಲ್ಲ ಬರ್ರಿ ಈಗ ಎರಡನೇದನ್ನು ಹೇಳ್ತೀನಿ ಅಣ್ಣ ತಮ್ಮಂದಿರು ಅಕ್ಕಪಕ್ಕ ಇದ್ದರೂ ಒಬ್ಬರಿಗೊಬ್ಬರು ನೋಡುವುದೇ ಇಲ್ಲ ಅರ್ಥ ಆಯ್ತಾ ಸ್ನೇಹಿತರೆ ಅಣ್ಣ ತಮ್ಮಂದಿರು ಇಬ್ಬರು ಒಬ್ಬರಿಗೊಬ್ಬರು ಯಾವತ್ತೂ ನೋಡೋದೇ ಇಲ್ಲ ಟೈಮ್ ಕೊಡ್ತೀನಿ ಹೇಳ್ತೀರಲ್ಲ ಸಿಟ್ಟು ಕಣ್ಣು ಸ್ನೇಹಿತರೆ ಇದು ಅಣ್ಣ ತಮ್ಮ ಇದ್ದಂಗೆ ಒಂದಕ್ಕೊಂದು ಯಾವತ್ತೂ ನೋಡೇ ಇಲ್ಲ ಯಾವತ್ತೂ ಭೇಟಿ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸರಿಯಾದ ಉತ್ತರ ಅಲ್ಲ ಸ್ನೇಹಿತರೆ ಗೆಸ್ ಮಾಡಿದ್ರಲ್ಲ ಇದೆ ಅಂತ ಬರ್ರಿ ಮೂರನೇದಕ್ಕೆ ಹೋಗುಮಂತ ಬನ್ನಿ ಸ್ನೇಹಿತರೆ ಮೂರನೇ ಹೋಗಿಟ್ಟು ನೋಡೋಮಂತ ಅದು ಎರಡನೇ ಒಗಟಿನ ಥರನೇ ಇದೆ ಗೆಸ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಅಣ್ಣ ತಮ್ಮಂದಿರು ಇಬ್ಬರು ತಾ ಮುಂದು ನಾ ಮುಂದು ಅಂತಾರೆ ಆದರೆ ಒಬ್ಬರನ್ನೊಬ್ಬರು ಬಿಟ್ಟು ಹೋಗಲ್ಲ ಏನು ಹೇಳ್ರಿ ಅಣ್ಣ ತಮ್ಮಂದಿರು ಇಬ್ಬರು ನಾ ಮುಂದು ತಾ ಮುಂದು ಅಂತಾರೆ ಆದರೆ ಒಬ್ಬರನ್ನೊಬ್ಬರು ಬಿಟ್ಟು ಹೋಗಲ್ಲ ಗೆಸ್ ಮಾಡಿದ್ರಲ್ಲ ಸ್ನೇಹಿತರೆ ಹೇಳ್ರಿ ಉತ್ತರ ಕಾಲುಗಳು ಅಣ್ಣ ತಮ್ಮಂದಿರು ಇದ್ದಂಗೆ ಕಾಲುಗಳು ಇರ್ತಾವಲ್ಲ ಸ್ನೇಹಿತರೆ ಈ ಕಾಲು ಬಿಟ್ಟು ಈ ಕಾಲು ಹೋಗಲ್ಲ ಈ ಕಾಲು ಬಿಟ್ಟು ಈ ಕಾಲು ಹೋಗಲ್ಲ ಅರ್ಥ ಆಯ್ತಲ್ಲ ಸ್ನೇಹಿತರೆ ನೀವು ಅದೇ ಗೆಸ್ ಮಾಡಿದಿರಲ್ಲ ಬರ್ರಿ ಸ್ನೇಹಿತರೆ ನಾಲ್ಕನೇ ಹೋಗ್ಬಿಟ್ಟು ನೋಡೋಣ ಕಣ್ಣಿಲ್ಲ ಕಾಲಿಲ್ಲ ಆದರೂ ಚಲಿಸುತ್ತದೆ ಹೇಳ್ತಿರಲ್ಲ ಸ್ನೇಹಿತರೆ ಉತ್ತರನ ಕಣ್ಣಿಲ್ಲ ಕಾಲಿಲ್ಲ ಆದರೂ ಚಲಿಸುತ್ತದೆ
ಗೆಸ್ ಮಾಡಿ ಗೆಸ್ ಮಾಡಿ ಬೇಗನೆ ಗೆಸ್ ಮಾಡ್ತಾ ಇದ್ದಿರಲ್ಲ ಸ್ನೇಹಿತರೆ ಎಸ್ ನಿಮ್ಮ ಗೆಸ್ ಕರೆಕ್ಟ್ ಇರಬಹುದು ಈಗ ಉತ್ತರ ಹೇಳ್ತೀನಿ ನೋಡಿ ನದಿ ರಿವರ್ ಗೊತ್ತಾಯ್ತಿಲ್ಲ ಸ್ನೇಹಿತರೆ ಕಣ್ಣು ಇಲ್ಲ ಕಾಲನೂ ಇಲ್ಲ ಆದರೆ ನೀರು ಹೋಗ್ತಾನೆ ಇರುತ್ತೆ ಹಳ್ಳ ಅನ್ಬೋದು ನದಿ ಅನ್ಬೋದು ಸಮುದ್ರ ಅನ್ಬೋದು ಬಟ್ ನಾವು ಉತ್ತರ ತಗೊಂಡಿದ ಪ್ರಕಾರ ನದಿ ಅಂತ ತಗೊಂಡಿದ್ದೀವಿ ಕರೆಕ್ಟ್ ಅಲ್ಲ ಸ್ನೇಹಿತರೆ ನೀವು ಗೆಸ್ ಮಾಡಿರ್ತೀರಲ್ಲ ನದಿ ಅಂತ ಓಕೆ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ನೋಡೋಣ ಬನ್ನಿ ಹತ್ತಲಾಗದ ಮರಕ್ಕೆ ಹತ್ತುತ್ತಾನೆ ಕರಿಯಣ್ಣ ಹೇಳ್ರಿ ಸ್ನೇಹಿತರೆ ಉತ್ತರ ಏನು ಹತ್ತಲಾಗದ ಗಿಡಕ್ಕೆ ಹತ್ತುತ್ತಾನೆ ಕರಿಯಣ್ಣ ಹತ್ತಲಾಗದಂತ ಗಿಡಕ್ಕೆ ಹತ್ತುತ್ತಾನೆ ಅಂತಂದ್ರೆ ಏನ್ರಿ ಕರಿಯಣ್ಣ ಅಂತಂದ್ರೆ ನೋಡ್ರಿ ಸ್ನೇಹಿತರೆ ಇರುವೆ ಅಂದ್ರೆ ಹತ್ತಲಾಗದ ಗಿಡಕ್ಕೆ ಹತ್ತುತ್ತಾನೆ ಕರಿಯಣ್ಣ ಅಂದ್ರೆ ಉತ್ತರ ಇರುವೆ ನೋಡ್ರಿ ಸ್ನೇಹಿತರೆ ನೀವು ಗೆಸ್ ಮಾಡಿದ್ರಲ್ಲ ಓಕೆ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ಯಾವುದಂತ ನೋಡೋಣ ನೀವು ಉತ್ತರ ಹೇಳ್ತಿದ್ದೀರಲ್ಲ ನೀವು ಆನ್ಸರ್ನ ಗೆಸ್ ಮಾಡ್ತಿದ್ದೀರಲ್ಲ ಸ್ನೇಹಿತರೆ ಹಾಗಾಗಿ ನಾನು ಉತ್ತರ ಪ್ರಶ್ನೆ ನಡುವೆ ಉತ್ತರವನ್ನು ಹೇಳ್ಕೊತಾ ಹೋಗ್ತೀನಿ ನಿಮ್ಮ ತಲೆಯಲ್ಲಿ ಹುಳ ಬಿಡ್ತಾ ಇಲ್ಲ ಹಾಗಾಗಿ ನಿಮಗೂ ಕ್ಲಾರಿಟಿ ಸಿಗುತ್ತಾ ಅಂತ ಮತ್ತೆ ನೆಕ್ಸ್ಟ್ ನೋಡೋಣ ಬನ್ನಿ ಸುತ್ತಮುತ್ತ ಗರಿಕೆ ನಡುವೆ ಕುಡಿಕೆ ಹೇಳ್ರಿ ಸುತ್ತಮುತ್ತ ಗರಿಕೆ ನಡುವೆ ಕುಡಿಕೆ ಹೇಳ್ರಿ ಹೇಳ್ರಿ ಆನ್ಸರ್ನ ಗೆಸ್ ಮಾಡಿದ್ರಲ್ಲ ಸ್ನೇಹಿತರೆ ಕಣ್ಣುಗಳು ಸುತ್ತಮುತ್ತ ಗರಿಕೆ ಊದ್ಲಿರ್ತಾವಲ್ಲ ನಡುವೆ ಕುಡಿಕೆ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದೇ ಕಣ್ಣುಗಳು ಇಷ್ಟ ಆಯ್ತಲ್ಲ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ನೋಡೋಣ ಅಂತ ಬನ್ನಿ ನೆಕ್ಸ್ಟ್ ಹತ್ತಲಾರದ ಮರ ಎಣಿಸಲಾಗದ ಕಾಲು ಏನು ಸ್ನೇಹಿತರೆ ಹತ್ತಲಾಗದ ಮರ ಎಣಿಸಲಾಗದ ಕಾಲು ಏನೇಳ್ರಿ ಏನೇಳ್ರಿ ಆನ್ಸರು ಆನ್ಸರ್ ಹೇಳ್ತಾ ಇದ್ರಲ್ಲ ಸ್ನೇಹಿತರೆ ಉತ್ತರ ರಾಗಿ ಗಿಡ ಅವು ಗಿಡ ಹತ್ತಕ್ಕೂ ಬರಲ್ಲ ಎಷ್ಟು ಗಿಡ ಅದಾವ ಅಂತ ಎಣಿಸೋಕ್ಕೂ ಬರಲ್ಲ ಅಷ್ಟೊಂದು ಇರ್ತಾವಲ್ಲ ಸ್ನೇಹಿತರೆ ಹೌದಲ್ಲ ಕರೆಕ್ಟ್ ಅಲ್ಲ ಉತ್ತರ ಮತ್ತೆ ನೆಕ್ಸ್ಟ್ ನೋಡೋಣ ಅಂತ ಬನ್ನಿ ಸ್ನೇಹಿತರೆ ಇಷ್ಟ ಆಗ್ತಾ ಇದೆಯಲ್ಲ ವಿಡಿಯೋ ನಿಮಗೆ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ನೀರಲ್ಲೇ ಹುಟ್ಟುತ್ತೆ ನೀರಲ್ಲೇ ಬೆಳೆಯುತ್ತೆ ನೀರು ಕಂಡರೆ ಕರಗುತ್ತೆ ಏನ್ರಿ ನೀರಲ್ಲೇ ಹುಟ್ಟುತ್ತೆ ನೀರಲ್ಲೇ ಬೆಳೆಯುತ್ತೆ ನೀರು ಕಂಡರೆ ಕರಗುತ್ತೆ ಇದು ಸ್ವಲ್ಪ ಈಸಿ ಇದೆ ಅಲ್ವಾ ನಮ್ಮ ಆಡುಭಾಷೆಯಲ್ಲಿ ಬಳಸ್ತಿರಲ್ಲ ಸ್ನೇಹಿತರೆ ಇದನ್ನ ಉತ್ತರ ಹೇಳಿ ಹೇಳಿ ಬೇಗನೆ ಉತ್ತರ ಉಪ್ಪು ನೀರಲ್ಲೇ ಬೀಳುತ್ತಾ ನೀರಲ್ಲೇ ಹುಟ್ಟುತ್ತಾ ನೀರಿನಾಗ ಕರಗುತ್ತಾ ಹೌದಿಲ್ರಿ ಸ್ನೇಹಿತರೆ ಕರೆಕ್ಟ್ ಅಲ್ಲ ಉತ್ತರ ನೀವು ಗೆಸ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ ಇದು ಎಲ್ಲರಿಗೂ ಪ್ರಸಿದ್ಧವಾದ ಒಂದು ಒಗಟು ಎಲ್ಲರಿಗೂ ಗೊತ್ತೇ ಇರುತ್ತೆ ಅನ್ಕೊಂಡಿರ್ತೀನಿ ಬರ್ರಿ ಮತ್ತೆ ನೆಕ್ಸ್ಟ್ ನೋಡೋಮಂತ ನೆಕ್ಸ್ಟು ಆಕಾರದಲ್ಲಿ ಗುಂಡಮ್ಮ ಸುಟ್ಟರೆ ಸಾಯೋಲ್ಲ ಬಡಿದರೆ ಬದುಕಲ್ಲ ಏನೇಳ್ರಿ ಆಕಾರದಲ್ಲಿ ಗುಂಡಮ್ಮ ಸುಟ್ಟರೆ ಸಾಯೋಲ್ಲ ಬಡಿದರೆ ಬದುಕಲ್ಲ ಗೊತ್ತಿರುತ್ತಲ್ಲ ಸ್ನೇಹಿತರೆ ನಿಮಗೆ ಉತ್ತರ ಹೇಳ್ತೀನಿ ನೋಡ್ರಿ ಉತ್ತರ ಹೇಳ್ತೀನಿ ನೋಡ್ರಿ ನೋಡ್ಕೊತಾ ಇರ್ರಿ ಕುಡಿಕೆ ಅಥವಾ ಮಡಿಕೆ ಗುಂಡಾಗಿರ್ತ ಆಕಾರದಲ್ಲಿ ಸುಟ್ಟರೆ ಸಾಯಂಗಿಲ್ಲ ಬಡಿದ್ರೆ ಬದುಕೋಂಗಿಲ್ಲ ಅಂದ್ರೆ ಹೊಡೆದ್ರೆ ಹೊಡೆದೋಗ್ಬಿಡ್ತೈತಿ ಅದೇ ಸ್ನೇಹಿತರೆ ಕುಡಿಕೆ ಅಥವಾ ಮಡಿಕೆ ಕುಡಿಕೆನ ಅಂತಾರ ಮಡಿಕೆನ ಅಂತಾರ ಅರ್ಥ ಆಯ್ತಿಲ್ಲ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ನೋಡೋಣ ಬರ್ರಿ ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ ಎರಡು ಬಾವಿಗಳ ನಡುವೆ ಒಂದೇ ಸೇತುವೆ ಗೊತ್ತಿರುತ್ತಲ್ಲ ನಿಮಗೆ ಎರಡು ಬಾವಿಗಳ ನಡುವೆ ಒಂದೇ ಸೇತುವೆ ಉತ್ತರ ಗೊತ್ತಿರುತ್ತಲ್ಲ ಮೂಗು ಇವೆರಡು ಬಾವಿ ಇದ್ದಂಗೆ ಇದು ಒಂದೇ ಸೇತುವೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಕರೆಕ್ಟ್ ಅಲ್ಲ ಬೈ ಚಾನ್ಸ್ ಮಿಸ್ಟೇಕ್ ಆಗಿದ್ರೆ ನೀವು ನನಗೆ ಕಮೆಂಟ್ ಮಾಡ್ರಿ ಮಿಸ್ಟೇಕ್ ಆಗಿದ್ದ ನಂಬರ್ ಹಾಕಿ ನೆಕ್ಸ್ಟ್ ನೋಡೋಣ ಬನ್ನಿ ಸ್ನೇಹಿತರೆ ಚಿನ್ನಾನ ಬೀಸಾಡ್ತಾರೆ ಬೆಳ್ಳಿನ ತಿಂತಾರೆ ಸರ್ವಸಾಮಾನ್ಯವಾದ ಹೋಗ್ಬಿಟ್ಟು ಇದು ಎಲ್ಲರಿಗೂ ಗೊತ್ತಿರುತ್ತಾ ಚಿನ್ನಾನ ಬೀಸಾಡ್ತಾರೆ ಬೆಳ್ಳಿನ ತಿಂತಾರೆ ಗೊತ್ತಿರ್ತಲ್ಲ ಸ್ನೇಹಿತರೆ ಹೇಳಿ ಉತ್ತರ ಬಾಳೆಹಣ್ಣು ಮ್ಯಾಗಿಲ್ ಯೆಲ್ಲೋ ಕಲರ್ ಇರುತ್ತಲ್ಲ ಅದು ಹಳದಿ ಕಲರ್ನ ಅದನ್ನ ಸೊಗಟೇನ ತೆಗೆದು ಬೀಸಾಡ್ತಾರೆ ಒಳಗ ಬಿಳಿ ಕಲರ್ ಬಾಳೆಹಣ್ಣ ತಿಂತಾರೆ ಹೌದಲ್ಲ ಸ್ನೇಹಿತರೆ ಕರೆಕ್ಟ್ ಇರುತ್ತಲ್ಲ ನೆಕ್ಸ್ಟ್ ನೋಡ್ರಿ ಹಗ್ಗ ಆಸಿದೆ ಕೋಣ ಮಲಗಿದೆ ನೋಡ್ರಿ ಇನ್ನೊಮ್ಮೆ ಹೇಳ್ತೀನಿ ಹಗ್ಗ ಆಸಿದೆ
ಕೋಣ ಮಲಗಿದೆ ಹೇಳ್ರಿ ಆನ್ಸರ್ನ ಅಗ್ಗ ಪೂರ ಆಸ್ಕೊಂಡಿರ್ತ ಕೋಣ ಮಲಗೊಂಡಿರ್ತ ಅಂತ ನೋಡ್ರಿ ಅದೇನೆ ಅಂತ ಹೇಳ್ರಿ ಗೊತ್ತಾಗ್ತಾ ಇದೆಯಲ್ಲ ಕುಂಬಳಕಾಯಿ ಸ್ನೇಹಿತರೆ ಕುಂಬಳಕಾಯಿ ಬಳ್ಳಿ ಇಲ್ಲಿ ಪೂರ ಎಲ್ಲ ಹರಡಿರುತ್ತ ಕಾಯಿ ಕೋಣ ಇದ್ದಂಗೆ ಇರುತ್ತ ಅಂತ ಒಂದು ಸರ್ವಸಾಮಾನ್ಯವಾದ ಒಗಟು ಇದು ಸ್ನೇಹಿತರೆ ಸ್ನೇಹಿತರೆ ಇಷ್ಟು ಹೇಳಿದಿನಿ ಒಗಟುಗಳು ಇಷ್ಟ ಆದ್ರೆ ನಿಮಗೆ ನೋಡ್ರಿ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನು ಸ್ವಲ್ಪ ದಿನದಲ್ಲೇ ನಾನು 500 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗ್ತಾ ಇದ್ದೀನಿ ಅದರ ಬಗ್ಗೆ ತುಂಬ ಖುಷಿ ಇದೆ ಮತ್ತು ಹೆಮ್ಮೆನೇ ಇದೆ ಸ್ವಲ್ಪ ದಿನದಲ್ಲೇ 500 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದೀನಿ ಅಂತ ಅದರ ಜೊತೆಗೆ ಸಬ್ಸ್ಕ್ರೈಬರ್ ಅಂತ ನೀವು ನೋಡೇ ನೋಡ್ತಿರ್ತೀರ ಅದರ ಜೊತೆಗೆ ವಾಚ್ ಓವರ್ ಎಷ್ಟಾಗಿದೆ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೊಂದು ಏನಂದರೆ ಸ್ನೇಹಿತರೆ ನಾವು ಒಗಟು ಎಷ್ಟು ಹೇಳಿದ್ದೀನಿ ಅಂತ ಆಲ್ಮೋಸ್ಟ್ ನನಗೆ ನೆನಪಿಲ್ಲ ಬಹುಶಃ ಒಂದು 10-12 ಹೇಳಿರ್ಬೇಕು ಅನ್ಸುತ್ತೆ ವಿಡಿಯೋ ತೆಗೆದು ನೋಡಿದ ಮೇಲೆ ಗೊತ್ತಾಗುತ್ತೆ ಸೊ ಹಾಗಾಗಿ ನೀವು ಯಾವುದಾದ್ರೂ ಉತ್ತರ ತಪ್ಪಾಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ನನಗೆ ಗೊತ್ತಿದ್ದದಷ್ಟು ಹೇಳಿದ್ದೀನಿ ನನಗೆ ಅನಿಸಿದ ಪ್ರಕಾರ ಹೇಳಿದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ನೀವು ಉತ್ತರನ ಕಮೆಂಟ್ ಮಾಡಲೇಬೇಕು ಸೊ ಮಾಡ್ತಾ ಇರ್ತಿರಲ್ಲ ಸ್ನೇಹಿತರೆ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಹೊಸದಾಗಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇದೆ ಇರುತ್ತೆ ಅಂತ ಅಂದ್ಕೊಂಡಿರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮತ್ತೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ ಸ್ನೇಹಿತರೆ